ಪಾಕಿಸ್ತಾನ್ ಜಿಂದ ಪಾದ್ ಘೋಷಣೆಗೆ ಹೊಸ ಟ್ವಿಸ್ಟ್ ಎಫ್ ಎಸ್ ಎಲ್ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಅಂತ ಕೆಲವರು ಏ ಇಲ್ಲ ಇಲ್ಲ ಆಗಿಲ್ಲ ಅಂತ ಸರ್ಕಾರದವರು ಆಗಿದೆ ಒಬ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಬಟ್ ಹೆಚ್ಚು ಕಡಿಮೆ ನಾವೇನೇನು ಅನ್ಕೋತಾ ಇದ್ದೀವಿ ಅದು ಹಾಗೆ ಇದೆ ಅಂತ ಕೆಲವರ ವಾದ ಅಲ್ವೇ ಆಲ್ ರೈಟ್ ನೋಡೋಣ ಅದಿಂತ ಕೆಲವರು ಅಂತಿದ್ದಾರೆ ಅದೇನೋ ಒಂದು ಯಾರ್ಯಾರು ವಾಯ್ಸ್ ಟೆಸ್ಟ್ ತಗೊಂಡಿದಾರಂತೆ ಅದರೆಲ್ಲ ಪ್ರೂವ್ ಆದ್ಮೇಲೆ ಅವ್ರನ್ನ ಯಾರು ಅರೆಸ್ಟ್ ಮಾಡ್ಕತ್ತಾರಂತೆ ಡ್ಯಾಶು ಡ್ಯಾಶು ಗೃಹ ಮಂತ್ರಿಗಳು ಪಾಪ ಅವ್ರ ಯಾರು ನಾಜೀರ್ ಹುಸೇನ್ ಅವ್ರ ಎಲ್ಲ ಮಾಡಿದ್ದಾರೆ ಮೀಟಿಂಗು ಆಯುಕ್ತರು ಗಿ ಯುಕ್ತರು ಎಲ್ಲರ ಜೊತೆ ಓಕೆ ಇನ್ನು ಸಿ ಎಮ್ ಏ ದೇಶಭಕ್ತಿ ನಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅಂತ ಅವರು ಇನ್ನು ಬಿಜೆಪಿಯವರು ಏ ಎಫ್ ಎಸ್ ಎಲ್ ವರದಿನೇ ಬದಲಾಯಿಸ್ತಿದ್ದಾರೆ ಈ ರಾಜ್ಯ ಸರ್ಕಾರದವರು ಅಂತ ಅವರು ಹಾಗಾಗಿ ಅವರೆಲ್ಲರೂ ಏನು ಹೇಳಿದ್ದಾರೆ ವರದಿ ಬರಬೇಕು ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ ಈಗಾಗಲೇ ನಾವು ಏಳು ಜನರನ್ನ ಕರೆಸಿ ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ ಫರ್ದರ್ ಇನ್ವೆಸ್ಟಿಗೇಷನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಯಾರೇ ಆದರೂ ಕೂಡ ಭಾರತದ ಪರವಾಗಿಲ್ಲೂ ಕೂಡ ಬೇರೆ ದೇಶಕ್ಕೆ ದೇಶದ ಅಂತವ್ರ ಮೇಲೆ ಕಠಿಣವಾದಂಥ ಕ್ರಮ ತಗತೀ ದೇಶಭಕ್ತಿ ನಮ್ಗೇನು ಬಿಜೆಪಿಯವರು ಹೇಳ್ಕೊಡ್ಬೇಕಾಗಿಲ್ಲ ಪಾಯಿಂಟ್ ದೇಶದ ಬಗ್ಗೆ ಕಠಿಣ ತಗೋತೀವಿ ಅಂತ ಸಿಎಂ ಹೇಳಿದಾರೆ ಕರೆಕ್ಟ್ ಅದು ಅದನ್ನೇ ಹೇಳ್ಬಿಟ್ಟಿದ್ರೆ ಆಗ್ತಿತ್ತು ತಪ್ಪಿ ಅಬ್ಬಿ ಹರಿಪ್ರಸಾದ್ ಮಾತು ಕೇಳಿ ತಿಳಿಸ್ಕೊಂಡ್ಬಿಟ್ಟಿರ ಆಮೇಲೆ ಅದು ನೆರೆ ರಾಷ್ಟ್ರ ಅಷ್ಟೇ ಚತುರಾಷ್ಟ್ರ ಏನಲ್ಲ ಅಂತ ಕೇಳಿಸ್ಕೀಳ್ಸ್ಕೊಂಬಿಟ್ಟೀರ ಆಮೇಲೆ ಸಿ ಎಮ್ ಒ ಸಿ ಎಂ ಕೇಳಿಸ್ಕೊಳ್ಳೋಲ್ಲ ಅವ್ರಿಗೂ ಅವ್ರಿಗೂ ಚೆನ್ನಾಗಿಲ್ಲ ಓಕೆ ಇರಲಿ ಎರಡನೇದು ಹೋಮ್ ಮಿನಿಸ್ಟ್ರು ಏಳು ಜನದು ವಾಯ್ಸ್ ರೆಕಾರ್ಡು ಇಲ್ಲಿವೇ ಇಲ್ಲ ಅನ್ನೋದಾಗಿದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳೋ ಪ್ರಶ್ನೆನೇ ಬರ್ತಿರ್ಲಿಲ್ವಲ್ಲ ಕುಗೆ ಇಲ್ಲ ಅನ್ನೋದಾದ್ರೆ ಆ ಆ ಸೊ ಅನುಮಾನ ಬಂದಾಗಲೇ ಮತ್ತೆ ನನಗೆ ಅನ್ನಿಸ್ತಪ್ಪ ಅವ್ರ ಹಂಗೆ ಹೇಳ್ದಾಗ ಓಕೆ ಬರಲಿ ಎಫ್ ಎಸ್ ಎಲ್ ಬಂದ ಮೇಲೆ ಯಾರ್ಯಾರು ಅದರ ಬಗ್ಗೆ ನಾಟ್ ಪಾಪ ಹೋಮ್ ನಾನು ಅವ್ರ ಬಗ್ಗೆ ಏನೋ ಹೇಳ್ಕೊಳ್ದೆ ಅವ್ರು ಯಾರು ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ ಎಫ್ ಎಸ್ ಎಲ್ ವರದಿ ಈಗ ಸಿಕ್ರೆ ಅದನ್ನ ಹೌದು ಇಲ್ಲ ಅನ್ನೋದನ್ನ ಹೇಳ್ಕೊಳ್ಬಾರ್ದೆ ಸರ್ ತನಿಕ ಬರಲ್ಲಿ ಓಕೆ ಆಮೇಲೆ ನೋಡೋಣ ಅದು ಬರಲಿ ಆಮೇಲೆ ಕಾಯ್ತಾ ಇದ್ದೀನಿ ನಾನು ಏನು ಹೇಳಬೇಕು ಅನ್ನೋಕ್ಕೆ ಯಾವೆಲ್ಲ ಉತ್ತರ ಬರಿಕೆ ಎಸ್ ಸಾರ್ವತ್ರಿಕ ಚುನಾವಣೆ ಸನಿಹದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ನಡೆಸೋದಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಒಬ್ಬೊಬ್ಬರಿಗೆ ಐವತ್ತು ಕೋಟಿ ಆಫರ್ ಅನ್ನ ಮಾಡಿದ್ದಾರೆ ಆದರೆ ನಮ್ಮವರು ಯಾರು ಕೂಡ ಅದಕ್ಕೆ ಮಣ್ದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಬಿಜೆಪಿ ಪ್ರಯತ್ನಿಸಿತ್ತು ಎಂಬ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿಗಳ ಈ ಹೇಳಿಕೆ ಬಹಳ ಕುತೂಹಲವನ್ನು ಮೂಡಿಸುತ್ತಿದೆ ಅದಕ್ಕೆ ಅವರ ಆಸೆ ಆಮಿಷಗಳಿಗೆ ಬಲಿಯಾಗಲ್ಲ ಅವ್ರೀಗ ಐವತ್ತು ಕೋಟಿ ಆಫರ್ ಮಾಡ್ತಾರೆ ಸಿ ಜನರ ಆಶೀರ್ವಾದ ಚೀಫ್ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಅದಕ್ಕೆ ದಾಖಲೆ ಇರಬೇಕು ಆ ಥರದೇನು ಸುಮ್ಮನೆ ಹೇಳೋಕ್ಕಾಗಲ್ಲ ಸಿಎಮ್ ಬೇರೆ ಯಾರ ಹೇಳ್ಕೊಂಡ್ರು ಓಕೆ ನನಗೆ ಇರಬೇಕು ಅದಕ್ಕೆ ಅವ್ರಿಗೆ ಇದ್ದರೆ ಅವ್ರ ಕ್ರಮ ತಗೋಬೇಕು ಇಟ್ ಇಸ್ ನಾಟ್ ಗುಡ್ ಫಾರ್ ಅಷ್ಟು ಅಶ್ಮಾತ್ರ ನಿಜ ಈ ಥರ ಇದ್ದರೆ ಇಲ್ಲದಿದ್ದರೆ ಸಿಎಂ ಕೆನಾಟ್ ಜಸ್ಟ್ ಮೇಕ್ ಎ ಸ್ವೀಪಿಂಗ್ ಕಾಮೆಂಟ್ ಮಾಡಕ್ಕೆ ಬರಲ್ಲ ಚೀಫ್ ಮಿನಿಸ್ಟರ್ ನಾನು ಹೇಳೋದು ಸಡನ್ ಯಾರೋ ಪ್ರೆಸ್ ಕಾನ್ಫರೆನ್ಸ್ ಕಾಂಗ್ರೆಸ್ಸಿನವರು ನಮ್ಮೆಲ್ಲ ಶಾಸಕರಿಗೆ ಹತ್ತು ಕೋಟಿ ಆಫರ್ ಕೊಡ್ತಿದ್ದಾರೆ ಅಂತಂದ್ಬಿಟ್ರೆ ಅದಕ್ಕೇನು ಬೆಲೆ ಬೇಡವಾ ಅನಿವಾರ್ಯ ಪರಿಸ್ಥಿತಿಲಿ ಕಾಂತರಾಜು ಸಮಿತಿ ವರದಿಯನ್ನು ಸ್ವೀಕರಿಸೋ ಸಿದ್ದರಾಮಯ್ಯನವರು ಇವಾಗ ಅದರ ಅದರ ಸಹಜ ಪ್ರತಿಕ್ರಿಯೆಯಾಗಿ ಬರುತ್ತಿರುವ ಆಕ್ರೋಶಗಳನ್ನು ಎದುರಿಸಬೇಕಾಗಿದೆ ಇನ್ನೊಂದು ತಿಂಗಳು ತ ಮುಂದೆ ತಿಂಗಳು ತಳ್ಳುತ್ತಾರಂತೆ ಡ್ಯಾಶ್ ಡ್ಯಾಶ್ ನೀವು ಎಷ್ಟು ತಿಂಗಳು ಬೇಕಾದ್ರೂ ತಳ್ಕೋಬೋದು ನನಗೇನಾದ ಬಗ್ಗೆ ಸಮಸ್ಯೆ ಇಲ್ಲ ಒಂದಲ್ಲ ಒಂದಿನ ಅದು ಬರಲೇಬೇಕು ಅದು ಒಂದಿನ ಏನಾದ್ರು ತೀರ್ಮಾನ ಮಾಡಬೇಕು ನೀವು ನೋಡ್ತೀವಿ ಅದು ಯಾವಾಗ ಮಾಡ್ತೀವಿ ಕಾಂತರಾಜು ಅವರದಿಂದ ಒಪ್ಪಲ್ಲ ಅಂತ ಶಾಮ್ನೂರು ಹೇಳಿ ಅಗತ್ಯ ಬಂದರೆ ಖಾಸಗಿ ಸರ್ವೆ ಮಾಡಿಸ್ತೀವಿ ಅಂತಂದಿದ್ದಾರೆ ಅಥವಾ ಒಕ್ಕಲಿಗರ ಸಂಘ ಸುದ್ದಿಗೋಷ್ಠಿ ಕರೆದ ಅದೇ ಹೇಳಿದ್ದಾರೆ ಈ ಮಧ್ಯೆ ಸಿದ್ಧಗಂಗಾ ಮಠದ ಸ್ವಾಮಿಗಳು ಹೇಳಿದ್ದಕ್ಕೆ ಸಿ ಎಂ ಅವರು ಮೊದಲೇ ಯಾಕೆ ಕೇಳಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸಿ ಟಿ ರವಿ ಹಿಂದೂ ಭಾವದ ಭಾವನೆಯಲ್ಲಿ ಜನ ಮತ ಹಾಕಬಾರ್ದು ಅನ್ನೋ ರಾಜಕೀಯ ಸಂಚಿನ ಭಾಗ ಇದು ಜಾತಿಯಿಂದ ಒಡೆಯುವುದು ಅಂತ ಅವರು ಅಂದಿದ್ದಾರೆ ಇನ್ನೊಂದು ಸತ್ಯ ಅವರು ಸರಿಯಾಗಿ ಹೆಣ್ಣಗಾಜಿಕೆ ಮಾಡಲಿ ನಾವು ಒಪ್ಪಿಗೆ ಅಂತ ಅವ್ರಿಗೆ ಮಾಡಿ ಬಂದ ನಾವು ಸುಮ್ಮನೆ ಕುಂದಿರೋದಿಲ್ಲ ಉದ್ದೇಶಪೂರ್ವಕನ್ನ ಮತ್ತೆ ಇರ್ಬೇಕಾದ್ರೆ ತೋರಿಸ್ತಾ ಇರ್ಬೋದು ವರದಿಯಿಂದ ಜಾತಿ ಜಾತಿಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಆಗುತ್ತೆ ಶೂ ಬಿಡ್ತಾರೆ ರಿಪೋರ್ಟ್ ನಾವು ಈಗ ತಗೊಂಡಿದ್ದೀವಿ ನಂಗೆ ರಿಪೋರ್ಟ್ ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅದು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಏನಿದೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸಿದ್ಧಂಗಾ ಅದು ಹೇಳ್ತಾ ಇರೋದು ಈಗ ಅಲ್ವಾ ಕಾಂಗ್ರೆಸ್ ಕೃಪಾಪೋಷಿತ ಮಂಡಳಿ ಜಾತಿ ಜಾತಿ ಎತ್ತಿ ಕಟ್ಟೋದಕ್ಕೆ ಈ ವರದಿಯನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತ ಸಂಚು ರೂಪಿಸಿದೆ ಹಿಂದೂ ಸಮಾಜವನ್ನ ಜಾತಿ ಜಾತಿ ಒಡಿಬೇಕು ಅನ್ನುವಂತ ರಾಜಕಾರಣದ ಸಂಚಿನ ಭಾಗವಾಗಿ ಸಿದ್ಧಗಂಗಾ ಶ್ರೀಗಳು ಅವರ ಹೇಳಿಕೆ ಮೊದಲೇ ಕೊಟ್ಟಿದ್ರೆ ಏನ್ ಬದಲಾಗ್ತಾ ಇತ್ತು ಗೊತ್ತಿಲ್ಲ ಸಿದ್ಧಗಂಗಾ ಶ್ರೀಗಳು ಉತ್ತರ ಕೊಡ್ತಾರ ಅವರು ಕೊಡ್ತಾರೋಚಿದ ರೀತಿಯಲ್ಲಿ ಇನ್ನು ನಾಲ್ಕು ನಾನೂರು ಮತಗಳನ್ನ ನಾನೂರು ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಹೊಂದಿರತಕ್ಕಂತಹ ಬಿಜೆಪಿ ಕಳೆದ ರಾತ್ರಿ ಹತ್ತು ಮೂವತ್ತರಿಂದ ಮೂರು ಮೂವತ್ತು ಬೆಳಗಿನ ಜಾವದವರೆಗೂ ಮೀಟಿಂಗ್ ಅನ್ನು ಮಾಡಿದ್ದಾರೆ ನೂರ ಇಪ್ಪತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಿಕೊಂಡಿದ್ದಾರೆ ಇನ್ನೊಂದೆರಡು ದಿನದಲ್ಲಿ ಅದು ಫೈನಲ್ ಹೊರಕ್ಕೆ ಬರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಸಿಇಿಸಿ ಸಭೆಯಲ್ಲಿ ಹದಿನಾರು ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆದಿದೆ ಕಳೆದ ಚುನಾವಣೆಯಲ್ಲಿ ಕಡಿಮೆ ಮೆಜಾರಿಟಿಯಿಂದ ಗೆದ್ದ ಕ್ಷೇತ್ರ ಮತ್ತು ಪಕ್ಷ ದುರ್ಬಲವಾಗಿರುವಂತಹ ಕ್ಷೇತ್ರಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆದಿದೆ ಇಂತಹ ಕ್ಷೇತ್ರಗಳಿಗೆ ಮೊದಲು ಪಟ್ಟಿಯಲ್ಲಿ ಟಿಕೆಟ್ನ ಘೋಷಣೆ ಒಂದು ದಿನ ಸಮಯ ಸಿಗಬಹುದು ಅನ್ನೋ ಕ್ಯಾಲ್ಕುಲೇಷನ್ ಹಿಂದಿ ಭಾಷಿಕ ರಾಜ್ಯಗಳ ಮೇಲೆ ಬಹು ಸಹಜವಾಗಿ ಭಾರತೀಯ ಜನತಾ ಪಕ್ಷ ತನ್ನ ಗಮನವನ್ನು ಹೆಚ್ಚು ಹರಿಸಿದೆ ದಕ್ಷಿಣ ಭಾರತದಲ್ಲಿ ಕೇರಳ ಕರ್ನಾಟಕ ತೆಲಂಗಾಣ ಟಾರ್ಗೆಟ್ ಮಾಡ್ಕೊತಿದ್ದಾರೆ ಎಂ ಪಿ ವೈಸ್ ಇದೆ ಅವರ ಹತ್ರ ಶುದ್ಧ ರಾಜಕೀಯ ಚಾರಿತ್ರ ಮಾನದಂಡ ಎಲ್ಲ ಮಾಡ್ಕೊಂಡಿದ್ದಾರೆ ಸಾಮರ್ಥ್ಯ ಎಲ್ಲ ಹಾಲಿ ಸಂಸದರ ಪೈಕಿ ಮೂವತ್ತು ಪರ್ಸೆಂಟ್ ಜನಕ್ಕೆ ಸಿಗಲ್ಲ ಟಿಕೆಟ್ ಅಂತಿದ್ದಾರೆ ರಾಯಬರೇಲಿ ಮತ್ತು ಚಿಂದವಾರ ಛಿಂದ್ವಾರ ಮಧ್ಯಪ್ರದೇಶ ಅಲ್ಲಿಂದ ಈ ಅದನ್ನು ಮುಗಿಸ್ಲೇಬೇಕು ಈ ಸರಿ ನಮ್ಮ ಪರವಾಗಿ ಇದು ಮಾಡಬೇಕು ಅಂತ ಓಡಾಡ್ತಿದ್ದಾರಂತೆ ಪಶ್ಚಿಮ ಒಂದು ಸ್ಪೆಷಲ್ಲಾಗಿ ಚಿಂತೆ ಮಾಡ್ತಿದ್ದಾರಂತೆ ಇರಲಿ ಮಾಡಲಿ ಬೇಡ ದೋರಿ ಎಸ್ ಇನ್ನು ಕಳೆದ ರಾತ್ರಿ ಮೂರು ಮೂವತ್ತರವರೆಗೂ ಸಭೆಯಲ್ಲಿದ್ದಂತಹ ಪ್ರಧಾನಿ ಮೋದಿ ಅವರು ಇವತ್ತಿನ ಕಾರ್ಯಕ್ರಮಗಳನ್ನು ಯಾವುದನ್ನು ಕೂಡ ಮಿಸ್ ಮಾಡಿಕೊಳ್ಳಿಲ್ಲ ಬೆಳಗ್ಗೆನೇ ಎದ್ದು ಎಲ್ಲ ಕಾರ್ಯಕ್ರಮಗಳಲ್ಲೂ ತೊಡಗಿಕೊಂಡಿದ್ದಾರೆ ಬೆಳಗ್ಗೆ ಜಾರ್ಖಂಡ್ನ ಹನ್ನೊಂದು ಗಂಟೆಯಲ್ಲಿ ಧನಾಬಾದ್ನಲ್ಲಿ ಸಿಂಧ್ರಿ ರಸಗೊಬ್ಬರ ಘಟಕವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇದೇ ವೇಳೆ ಹದಿನೇಳು ಸಾವಿರದ ಆರುನೂರು ಕೋಟಿ ಮೊತ್ತದ ವಿವಿಧ ರೈಲು ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ನೆರವೇರಿಸಿದರು ಸಾರ್ವಜನಿಕ ರ್ಯಾಲಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು ದೇಶ ಮೋದಿ ಗ್ಯಾರಂಟಿ ಮೇಲೆ ಭರವಸೆ ಇಟ್ಟಿದೆ ನಾನೂರಕ್ಕೂ ಹೆಚ್ಚು ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಮಧ್ಯಾಹ್ನ ಮೂರು ಬಂಗಾಳಕ್ಕೆ ಹೋದ್ರು ಯೋಜನೆಗಳಿಗೆ ಭೂಮಿ ಪೂಜೆ ಉದ್ಘಾಟನೆ ನೆರವೇರಿಸಿದ್ರು ಎಲ್ಲಿಯೂ ಪ್ರಧಾನಿ ಮೋದಿ ಬಳಲಿಕೆ ಕಂಡು ಬರಲಿಲ್ಲ ಬಿಜೆಪಿ ಒಕ್ಕೂಟ ಏನಿದೆ ಅವರು ತಯಾರಿ ಮಾಡಿಕೊತಿದ್ದಾರೆ ಕಾಂಗ್ರೆಸ್ನವರು ಉತ್ತರ ಪ್ರದೇಶ ಮತ್ತು ಆಪ್ ಜೊತೆ ಪಂಜಾಬ್ ಗೋವಾ ಜಾಗದಲ್ಲೆಲ್ಲ ಮಾಡಿ ಮುಗಿಸಿದ ನಂತರ ಈಗ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ತನ್ನ ಸ್ಥಾನಗಳ ಹೊಂದಾಣಿಕೆಯನ್ನು ಪೂರೈಸಿಕೊಂಡಂಗೆ ಇದೆ ಆ ಪ್ರಕಾರದಲ್ಲಿ ಕಾಂಗ್ರೆಸ್ಗೆ ಹದಿನೆಂಟು ಉದ್ಧವ್ ಠಾಕ್ರೆ ಬಡಕ್ಕೆ ಇಪ್ಪತ್ತು ಎನ್ ಸಿ ಪಿ ಶರದ್ ಪವಾರ್ ಅವ್ರದಕ್ಕೆ ಹತ್ತು ಏನೋ ಸಿಕ್ಕತ್ತೆ ಅದರಲ್ಲಿ ಯಾವುದೋ ಸಣ್ಣ ಪುಟ್ಟ ಪಕ್ಷಗಳಿಗೆ ಅವರೆಲ್ಲ ಒಂದೊಂದು ಸೀಟು ಒಂದೊಂದು ಸೀಟೆಲ್ಲ ಬಿಟ್ಕೊಡ್ತಾರಂತೆ ಬಿಟ್ಕೊಡ್ಬೋದು ಸೊ ಲಾರ್ಜ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಆರಂಭದಲ್ಲಿ ಕಾಣಿಸಿದ್ದಂತೆ ಛಿದ್ರವಾಗಿ ಹೋದಂಗೆ ಕಾಣಿಸ್ತಾ ಇಲ್ಲ ಎನ್ ಡಿ ಐ ಐದು ಇನ್ನು ಒಕ್ಕೂಟ ಒಂದು ರಾಜ್ಯಾನೋ ಎರಡು ರಾಜ್ಯನೋ ಬಿಟ್ಟರೆ ಮಿಕ್ಕಿದ್ ಎಲ್ಲ ಕಡೆ ಹೊಂದಾಣಿಕೆಗಳು ಹೆಚ್ಚು ಕಡಿಮೆ ಸ್ಥಾನಗಳ ವಿಚಾರದಲ್ಲಿ ಆದಂಗಿದೆ ಇದೆ ಬಿಹಾರದಲ್ಲಿ ಆಗ್ತಾಯಿದೆ ತಮಿಳ್ನಾಡಲ್ಲಿ ಡಿ ಎಮ್ ಕೆ ಐದು ಏನೋ ಹೇಳಿದಾರಂತೆ ಒಪ್ಕೋತಾರೆ ಐದರಿಂದ ಆರು ಕಲ್ಲುವೆ ಕಾಂಗ್ರೆಸ್ನವರು ಮಹಾರಾಷ್ಟ್ರಲ್ಲಿ ಮುಗಿದಿದೆ ಉತ್ತರ ಪ್ರದೇಶದಲ್ಲಿ ಎಸ್ ಪಿ ಜೊತೆ ಮುಗಿದಿದೆ ಆಪ್ ಜೊತೆ ದಿಲ್ಲಿ ಗೋವಾ ಹರಿಯಾಣ ಗುಜರಾತಲ್ಲೆಲ್ಲ ಮುಗ್ದಂಗೆ ಕಾಣಿಸ್ತಾ ಇದೆ ಲಾರ್ಜ್ಲಿ ಎಲ್ಲ ಮುಗ್ದಂಗಿದೆ ಎಕ್ಸೆಪ್ಟ್ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಬಿಹಾರದಲ್ಲಿ ನಿತೀಶ್ ಇಲ್ಲದೆ ಇರೋದ್ರಿಗೊಂದು ಲಾಸ್ ಇರ್ಬೋದು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಇನ್ನೂ ಆದಂಗೆ ಕಾಣಿಸ್ತಾ ಇಲ್ಲ ಅದು ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲ ಕಡೆ ಆದಂಗೆ ದಟ್ ಮೀನ್ಸ್ ಫೈಟ್ ಈ ಸರಿ ಭಾಳ ವಿಗರ್ರಸ್ ಆಗಿರುತ್ತೆ ಅಂದರೆ ನಾಲ್ಕಾರು ಪಕ್ಷಗಳು ಕಂಟೆಸ್ಟ್ ಮಾಡೋದರಿಂದ ಹರಿದು ಹಂಚು ಹೋಗುತ್ತೆ ವೋಟ್ಗಳು ಬಿ ಜೆ ಪಿಗಿನ್ನೂ ದಾರಿ ಸುಲಭ ಇದು ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬೋದು ತಿರು ಭಾಳ ಬಿರುಸಿನ ಸ್ಪರ್ಧೆಗಳು ಕಾಣಿಸುವ ಸಾಧ್ಯತೆಯಂತೂ ಇದ್ದಂಗೆ ಇದೆ